ನಮಸ್ಕಾರ ಸ್ನೇಹಿತರೆ, ಕೋಕೋನಟ್ಸಿಗೆ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನೋಡಿ ಸ್ನೇಹಿತರೆ, ನಾನು ಇವತ್ತೊಂದು ಕಡಲೆಬೇಳೆಯಲ್ಲಿ ಮಾಡುವಂತಹ ತುಂಬ ಸುಲಭದಲ್ಲಿ ತುಂಬ ಬೇಗ ಮಾಡುವಂತಹ ಒಂದು ಸಿಹಿ ರೆಸಿಪಿಯನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಹೆಚ್ಚೇನು ಕೆಲಸ ಇಲ್ಲ, ಇದು ತುಂಬ ಬೇಗನೆ ಇದನ್ನು ನಾವು ಮಾಡ್ಬೋದು. ಎಲ್ರಿಗೂ ತುಂಬ ಇಷ್ಟ ಆಗುವಂತಹ ಒಂದು ರೆಸಿಪಿ, ಒಂದು ಸಿಹಿ ರೆಸಿಪಿ. ಇದಕ್ಕೆ ಹಯಗ್ರೀವ ಅಂತ ಹೇಳ್ತಾರೆ. ಇದು ಉಡುಪಿಯಲ್ಲಿ ಹಯಗ್ರೀವ ದೇವರಿಗೆ ಇದನ್ನು ನೈವೇದ್ಯವಾಗಿ ಇಡ್ತಾರಂತೆ, ಹಾಗೆ ಇದಕ್ಕೆ ಆ ಹೆಸರು ಬಂದಿದೆ. ಹಾಗೆ ಫ್ರೆಂಡ್ಸ್, ನಮ್ಮ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ನೋಡುವ ಇದನ್ನು ಹೇಗೆ ಮಾಡೋದಂತ. ನಾನು ಇಲ್ಲಿ ಗ್ಯಾಸಲ್ಲಿ ನೋಡಿ ಒಂದು ಪಾತ್ರೆ ಇಟ್ಟುಕೊಂಡಿದ್ದೇನೆ. ಹಾಗೆ ಇಲ್ಲಿ ನಾನೊಂದು ಅರ್ಧ ಕಪ್ಪು ಕಡಲೆಬೇಳೆಯನ್ನು ಅರ್ಧ ಗಂಟೆ ನಾನು ನೆನೆಸಿಟ್ಟಿದ್ದೇನೆ. ಯಾಕೆಂದರೆ ಅದು ಬೇಗ ನಮಗೆ ಬೆಂದು ಸಿಗ್ತದೆ, ಬೇಗನೆ ಬೇಯುತ್ತದೆ ನೆನೆಸಿಟ್ಟರೆ. ನೋಡಿ, ಇದು ಒಳ್ಳೆ ಈಗ ಸಾಫ್ಟ್ ಆಗಿದೆ. ನೋಡಿ, ನಾವು ಮುಟ್ಟುವಾಗಲೇ ಅದು ಹುಡಿ ಆಗ್ತದೆ. ನೋಡಿ, ಈಗ ಈ ನೆನೆಸಿಟ್ಟಂತಹ ಕಡಲೆಬೇಳೆಯನ್ನು ನಾನು ಈ ಪಾತ್ರೆಗೆ ಹಾಕಿ ನಾನು ಈ ಪಾತ್ರೆಯಲ್ಲೇ ಬೇಯಿಸ್ತಾ ಇದ್ದೇನೆ. ಇದಕ್ಕೊಂದು ಎರಡು ಕಪ್ಪು ನೀರು ಹಾಕಿ ನಾನು ಬೇಯಿಸ್ತಾ ಇದ್ದೇನೆ. ನೀವು ಬೇಕಿದ್ದರೆ ಈ ಕಡಲೆಬೇಳೆಯನ್ನು ಕುಕ್ಕರಿಗೆ ಹಾಕಿ 3-4 ವಿಸಿಲು ಕೂಗಿಸ್ಬೋದು. ನೋಡಿ, ಈಗ ಈ ಬೇಳೆಯನ್ನು ನಾವೀಗ ಚೆನ್ನಾಗಿ ಬೇಯಿಸಿ ತೆಗಿಬೇಕು. ನೋಡಿ ನೋಡಿ, ಈಗ ಇದು ಒಳ್ಳೆ ಬೆಂದಿದೆ. ನೋಡುವ, ನೋಡಿ ಈಗ ಇದು ಚೆನ್ನಾಗಿ ಬೆಂದಿದೆ. ನೋಡಿ, ಹುಡಿ ಆಗ್ತಾ ಉಂಟು. ನೋಡಿ, ಮುಟ್ಟುವಾಗಲೇ. ಇನ್ನೀಗ ನಾವಿದನ್ನು ಈ ಸ್ಪೂನಲ್ಲೇ ನಾವಿದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು. ತುಂಬ ಅಲ್ಲ, ಒಂದು ತರಿ ತರಿಯಾಗಿ ನಮಗೆ ಸಿಗಬೇಕು ಅದು ಪೀಸಸಲ್ಲಿ. ಹಾಗೆ ಫ್ರೆಂಡ್ಸ್, ಇದು ತುಂಬ ರುಚಿಯಾಗಿರ್ತದೆ. ನೀವು ಸಹ ಟ್ರೈ ಮಾಡಿ, ಇದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಹಾಗೆ ನೋಡಿ, ಇಷ್ಟು ನಾವು ಸ್ಮ್ಯಾಶ್ ಮಾಡಿದ ನಂತರ ನಾನು ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ನಾನು ಇದಕ್ಕೆ ಆರ್ಗ್ಯಾನಿಕ್ ಬೆಲ್ಲ ಹಾಕ್ತಾ ಇದ್ದೇನೆ. ನೀವು ನಾರ್ಮಲ್ ಬೆಲ್ಲ ಹಾಕ್ತಾ ಇದ್ದರೆ ಅದನ್ನು ಸ್ವಲ್ಪ ನೀರಲ್ಲಿ ಕುದಿಸಿ ಸೋಸಿ ಹಾಕಿಕೊಳ್ಳಿ. ನಾನಿಲ್ಲಿ ಕಮ್ಮಿ, ನನಗೆ ಸ್ವಲ್ಪ ಇಲ್ಲಿ ಸಿಹಿ ಕಮ್ಮಿ, ನಾನಿಲ್ಲಿ ಅರ್ಧ ಕಪ್ ಬೇಳೆಗೆ ಅರ್ಧ ಕಪ್ ಮಾತ್ರ ನಾನು ಬೆಲ್ಲ ಹಾಕ್ತಾ ಇದ್ದೇನೆ. ನೀವು ಮಾಡುವಾಗ ಅರ್ಧ ಕಪ್ ಬೇಳೆಗೆ 1 ಕಪ್ಪಿನಷ್ಟು ಬೆಲ್ಲ ನೀವು ಸೇರಿಸಿ ಮಾಡಿಕೊಳ್ಳಿ. ಯಾಕೆಂದರೆ ಆ್ಯಕ್ಚುಯಲ್ ಪ್ರಮಾಣ ಅದುವೇ ಇರ್ತದೆ. ಬೇಳೆ ಎಷ್ಟಿರ್ತದೆ ಅದರ 2 ಪಟ್ಟು ನಾವು ಬೆಲ್ಲ ತಗೊಳ್ಬೇಕು. ನಾನಿಲ್ಲಿ ಸ್ವಲ್ಪ ಕಮ್ಮಿನೇ ಹಾಕ್ತಾ ಇದ್ದೇನೆ. ಅಥವಾ ನೀವು ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಹಾಕ್ಬೋದು. ಇನ್ನಿದಕ್ಕೆ ನೋಡಿ, ಈಗ ಒಳ್ಳೆ ಕುದೀತಾ ಉಂಟು. ಇನ್ನಿದಕ್ಕೆ ನಾನೊಂದು 1/2 ಕಪ್ಪಷ್ಟು ಫ್ರೆಶ್ ಆಗಿ ತುರಿದಂತಹ ತೆಂಗಿನಕಾಯಿಯನ್ನು ಹಾಕ್ತಾ ಇದ್ದೇನೆ. ನೀವಿಲ್ಲಿ ಒಣ ಕೊಬ್ಬರಿ ಸಹ ಹಾಕ್ಬೋದು. ಹಾಗೆ ನಾನೊಂದು 1/4 ಟೀಸ್ಪೂನಷ್ಟು ಏಲಕ್ಕಿ ಹುಡಿ ಹಾಕಿದ್ದೇನೆ. ಇನ್ನು ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಹಾಗೆ ಈಗ ಸ್ವಲ್ಪ ಹೊತ್ತು ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡಿದ ನಂತರ ಗ್ಯಾಸನ್ನು ಆಫ್ ಮಾಡಬೇಕು. ನೋಡಿ, ಈಗ ಇದು ಸಾಕು. ಇದು ಇನ್ನೊಂದು ಪ್ಯಾನ್ ಬಿಸಿಯಾಗುವಾಗ ಅದಕ್ಕೆ ಒಂದು 2 ಟೇಬಲ್ಸ್ಪೂನಷ್ಟು ನಾನು ತುಪ್ಪ ಹಾಕಿದ್ದೇನೆ. ಹಾಗೆ ಅದಕ್ಕೆ ಒಂದು 8-10 ಗೋಡಂಬಿಯನ್ನು ನಾನು ಇಬ್ಬಾಗ ಮಾಡಿ ಹಾಕಿದ್ದೇನೆ. ಇದು ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ಅದರ ನಂತರ ನಾವು ಇದಕ್ಕೆ ದ್ರಾಕ್ಷಿಯನ್ನು ಹಾಕುವ. ಇನ್ನು 2 ಸಹ ನಾವು ಫ್ರೈ ಮಾಡಿ ನಾವು ಮಾಡಿಟ್ಟಂತಹ ಸ್ವೀಟ್ ರೆಸಿಪಿಗೆ ನಾವಿದನ್ನು ಸೇರಿಸುವ. ನೋಡಿ, ಇದನ್ನು ಸೇರಿಸಿ, ದ್ರಾಕ್ಷಿ ಗೋಡಂಬಿಯನ್ನು ಸೇರಿಸಿ ನಾವೀಗ ಚೆನ್ನಾಗಿ ಒಮ್ಮೆ ಎಲ್ಲ ಮಿಕ್ಸ್ ಮಾಡಬೇಕು. ಹಾಗೆ ಸ್ನೇಹಿತರೆ, ಈ ಸಿಹಿಯನ್ನು ನಾವು ಹಬ್ಬದ ದಿನಗಳಲ್ಲೆಲ್ಲ ಮಾಡ್ಬೋದು. ಹಾಗೆ ಇಲ್ಲಿ ತುಂಬ ರುಚಿಯಾಗಿರುವಂತಹ ಹಾಗೂ ಬೇಗನೆ ಮಾಡಬಹುದಾದಂತಹ ಒಂದು ಹಯಗ್ರೀವದ ರೆಸಿಪಿಗೆ ಇಲ್ಲಿ ರೆಡಿಯಾಗಿದೆ. ನೀವು ಸಹ ಇದನ್ನು ಒಮ್ಮೆ ಮಾಡಿ ನೋಡಿ, ಹಾಗೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಆಗಿದೆ ಅಂತ ತಿಳಿಸಿ. ವಿಡಿಯೋ ನೋಡ್ತಾ ಇದ್ದವರಿಗೆಲ್ಲ ತುಂಬ ಧನ್ಯವಾದಗಳು. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗುವ.